ಏನೆ ಸುಮ್ಮನೆ ನಿಂತಿದ್ಯಾ? ಹೋಗಿ ನಿಮ್ಮ ಅತ್ತೆ ಮಾವನತ್ರ ಕ್ಷಮೆ ಕೇಳು. ಹೋಗು. ಪರವಾಗಿಲ್ಲಮ್ಮ. ಯಾಕೆ ಕ್ಷಮೆ ಕೇಳಬೇಕು? ಹೌದು ಹೌದು. ಇವಳೆ ಕ್ಷಮೆ ಕೇಳಬೇಕು. ತಪ್ಪು ಮಾಡಿದವರು ನಾವಲ್ವಾ? ನಾವೇ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ಅಯ್ಯೋ ಬಿಗ್ರೆ, ನನ್ನ ಮಗಳು ಮಾಡಿದ್ದು ಸರಿ ಅಂತ ನಾನು ವಾದ ಮಾಡಕ್ಕೆ ಬಂದಿಲ್ಲ. ನನ್ನ ಮಗಳೇ ಆದ್ರೂ ಇವಳು ಮಾಡಿದ ತಪ್ಪು. ನಿಮ್ಮ ಮಗಳು ಮಾಡಿದ್ದು ಸಾಧಾರಣ ತಪ್ಪಲ್ಲ. ಫ್ರೆಂಡ್ ಮನೆ ಹೋಗೋದಿದ್ರು ಇವನು ನನ್ನ ಕೇಳದೆ ಹೋಗ್ತಿರ್ಲಿಲ್ಲ. ನನ್ನನ್ನು ಕೇಳದೆ ಒಂದು ಪೈಸೆ ಕೂಡ ಖರ್ಚು ಮಾಡ್ತಿರ್ಲಿಲ್ಲ. ಅಂತವನ್ನ ಹೋಟ್ಲ್ ಕರ್ಕೊಂಡೋಗಿ. ಛೀ, ನನಗೆ ಗೊತ್ತು ಬಿಗ್ರೆ, ಎಲ್ಲ ಇವಳು ಹೇಳಿದ್ಲು. ಅದನ್ನು ಕೇಳಿ ನನಗೂ ಸಿಟ್ಟು ಬಂತು. ಮನೆಯಲ್ಲಿ ದೊಡ್ಡವರು ಇರುವಾಗ ಚಿಕ್ಕವರು ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ಅದನ್ನ ಯಾರು ಸಹಿಸ್ಕೋತಾರೆ ಹೇಳಿ? ಅದನ್ನು ಕೇಳಿದ್ದಕ್ಕೆ ನಿಮ್ಮ ಮಗಳು ಮನೆ ಬಿಟ್ಟು ಹೋಗಿದ್ದು. ಹೌದು ಬಿಗ್ರೆ, ತಪ್ಪು ಮಾಡಿದಾಗ ನೀವು ಕೇಳದೆ ಯಾರು ಕೇಳ್ತಾರೆ ಹೇಳಿ? ತಿಳಿದೇ ಇರೋ ಹುಡುಗಿ, ಏನೋ ನಿಮ್ಮ ಅಂತಸ್ತು ಗೊತ್ತಿಲ್ಲದೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಲು. ಇನ್ಮುಂದೆ ನಿನಗೆ ಅಪ್ಪ ಅಮ್ಮ ಎಲ್ಲ ನಿಮ್ಮ ಅತ್ತೆ ಮಾವನೇ. ಅವ್ರು ಹೇಳಿದಾಗೆ ನೀನು ಕೇಳ್ಕೊಂಡಿರ್ಬೇಕು ಅಂತ ಬುದ್ಧಿ ಮಾತು ಹೇಳಿದ್ದೀನಿ. ಏಯ್, ಇನ್ನೂ ಯಾಕೆ ನಿಂತಿದ್ಯಾ? ಮಾಡಿದ ತಪ್ಪು ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಹೋಗು. ಸರಿ ಬಿಡಿ ಬಿಗ್ರೆ, ನಮಗೆ ಗೊತ್ತಿಲ್ಲದೆ ಹೋಟೆಲ್ನಲ್ಲಿ ಪಾರ್ಟಿ ಅರೇಂಜ್ ಮಾಡೋದಕ್ಕೆ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ವಿ. ಅದನ್ನ ಬಿಟ್ಟು ಲಾವಣ್ಯ ಮೇಲೆ ಬೇರೆ ಯಾವ ಥರದ ಕೋಪ ಇಲ್ಲ. ಮನೆಗೆ ಬಂದ ಸೊಸೆ ಹಿಂದೆ ಮುಂದೆ ನೋಡದೆ ನಡ್ಕೊಂಡ್ರೆ ಅವಳನ್ನ ತಿದ್ದಿ ಬುದ್ಧಿ ಹೇಳೋದು ದೊಡ್ಡವ್ರ ಲಕ್ಷಣ. ಇಷ್ಟಕ್ಕೆ ಇವಳು ಕೋಪ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಗೊತ್ತಾದ ಕೂಡ್ಲೆ ನಾನು ಇವಳನ್ನ ಚೆನ್ನಾಗಿ ಬೈದೆ ಗೊತ್ತಾ? ನೀನ್ ಮಾಡಿದ ತಪ್ಪು ಕೂಡ್ಲೆ ಇಲ್ಲಿಂದ ಹೊರಟೋಗು ಅಂತ ಬಲವಂತದಿಂದ ಇವಳನ್ನ ಹೊರಗೆ ಕಳ್ಸೋಣ ಅನ್ಕೊಂಡಿದ್ದೆ. ಏನ್ ಮಾಡೋದು, ರಾತ್ರಿ ಆಗಿತ್ತು, ಅದಕ್ಕೋಸ್ಕರ ಮನೇಲಿ ಇರೋಕ್ ಬಿಟ್ಟೆ. ಈಗ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಸಂತೋಷ ಆಯ್ತು ಬಿಗ್ರೆ. ಒಳ್ಳೇದ್ ಹೇಳಿದ್ರೆ ಕೆಟ್ಟದಾಗ ತಿಳ್ಕೊಳ್ಳೋರಿಗೆ ಏನ್ ಅಡ್ವೈಸ್ ಮಾಡ್ಬೇಕು ಅಂತಾನೆ ತಿಳಿತಾ ಇರ್ಲಿಲ್ಲ ನನ್ಗೆ. ಸದ್ಯ ನೀವೇ ಬುದ್ಧಿ ಹೇಳಿ ಕರ್ಕೊಂಡ್ ಬಂದ್ರಲ್ಲ, ಸಂತೋಷ ಆಯ್ತು. ಈಗ ಮಾತ್ರ ಅಲ್ಲ ಬಿಗ್ರೆ, ಇವಳು ಯಾವತ್ತೇ ತಪ್ಪು ಮಾಡಿದ್ರು ನೀವ್ ಇವಳನ್ನ ಹೊಡೆದು ಪಡೆದು ಕೇಳಿ, ಆ ಹಕ್ಕು ನಿಮ್ಗಿಲ್ವಾ? ಇನ್ ಮುಂದೆ ಇವಳು ಏನಾದ್ರೂ ಸಿಟ್ಟು ಮಾಡ್ಕೊಂಡು ತಾಯಿ ಮನೆ ಹೋಗ್ತೀನಿ ಅಂತ ಹೊರಟ್ರೆ ಚರ್ಮ ಸುಲಿರಿ, ಕೈಕಾಲ್ ಮುರಿರಿ, ನಾನ್ ಯಾಕೆ ಅಂತನೂ ಕೇಳಲ್ಲ. ಚೇಚೆ, ಲಾವಣ್ಯ ಮೇಲೆ ನಮ್ಗೆ ನಂಬಿಕೆ ಇದೆ, ಇನ್ ಮುಂದೆ ಅವಳು ಈ ರೀತಿ ಮಾಡಲ್ಲ. ನನಗಿಷ್ಟು ಸಾಕು ಬಿಗ್ರೆ. ಏನು, ನಿಮ್ಗಿಷ್ಟ ಇಲ್ದೆ ಇರೋ ರೀತಿಯಲ್ಲಿ ಮದ್ವೆ ನಡೀತು, ಆದ್ರೂ ದೊಡ್ಡ ಮನಸ್ಸಿಂದ ಸ್ವೀಕಾರ ಮಾಡಿ ಮನೆ ತುಂಬಿಸ್ಕೊಂಡ್ರಿ. ಅದೇ ತರ ಇವಳನ್ನ ನಿಮ್ ಮಗಳು ಅಂತ ಭಾವಿಸಿ ಹೊಡೆದು ಬಡ್ದಾದ್ರೂ ಬುದ್ಧಿ ಹೇಳಿ. ಇವಳು ಒಳ್ಳೇದು ಕೆಟ್ಟದನ್ನೆಲ್ಲ ನೀವೇ ನೋಡ್ಕೋಬೇಕು. ಏನು ತೊಂದರೆ ಇಲ್ಲಮ್ಮ, ನಾವು ನೋಡ್ಕೋತೀವಿ. ನಿತೀಶನ್ ಬೈತರನೆ ಲಾವಣ್ಣನ ನಾನು ಬೈದೆ, ಅದು ಅವಳು ನನ್ನ ಸೊಸೆನೋ ಜವಾಬ್ದಾರಿ ಇಲ್ಲ. ಇನ್ನು ಮುಂದೆ ಹಾಗೆಲ್ಲ ನಾನು ಮಾಡಲ್ಲ, ಆದ್ರೆ ಲಾವಣ್ಯ ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಖಂಡಿತ ಇನ್ಮೇಲೆ ಇವಳು ಯಾವ ತಪ್ಪು ಮಾಡೋದಿಲ್ಲ. ಏನೇ ನಿಮ್ ಮಾವ ಹೇಳಿದ್ ಕೇಳಿಸ್ಕೊಂಡ್ಯಾ? ಇನ್ ಮುಂದೆ ಇವ್ರನ್ನ ಕೇಳದೆ ನೀನ್ ಯಾವ ಕೆಲ್ಸನೂ ಮಾಡಬಾರ್ದು, ಅರ್ಥ ಆಯ್ತಾ? ಅಲ್ಲ ಕಣೆ, ನಿನ್ನ ಬೈದ ಹಾಗೆ ಅಳೀಂದ್ರನು ಬೈದ್ರು ತಾನೆ? ಮತ್ತೆ ನಿನ್ ಹಾಗೆ ಅವ್ರೆ ಯಾಕೆ ಮನೆ ಬಿಟ್ಟು ಹೋಗ್ಲಿಲ್ಲ? ಹೆತ್ತವರು ನಮ್ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ ಅಂತ ಅವ್ರು ಹೇಳ್ದಾಗ ಕೇಳ್ಕೊಂಡು ಇರ್ಬೇಕು. ನೀನು ಅಷ್ಟೇ, ನಿನ್ ಅತ್ತೆ ಮಾವನ್ನ ಹೆತ್ತವರು ಅಂತ ತಿಳ್ಕೊ, ಆಗ ನಿನ್ಗೆ ಅವ್ರ ಮೇಲೆ ಸಿಟ್ಟು ಬರಲ್ಲ. ಬೀಗ್ರೆ, ಈ ಕ್ಷಣದಿಂದ ಇವಳು ನನ್ನ ಮಗಳಲ್ಲ, ನಿಮ್ಮನೆ ಮಗಳು. ಇದೆಯೋ ಇಲ್ವೋ, ಇನ್ ಮುಂದೆ ಇವಳು ನಿಮ್ಮನ್ನೇ ನಂಬಿದಾಳೆ. ಬುದ್ಧಿ ಹೇಳಿ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಹಾಗೆ ನೀವೇ ಮಾಡಿ. ಆಯ್ತು ಬೀಗ್ರೆ, ಲಾವಣ್ಯನ ನಾವು ಚೆನ್ನಾಗಿ ನೋಡ್ಕೋತೀವಿ, ನೀವೇನು ಚಿಂತೆ ಮಾಡಬೇಡಿ, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಬೇಡ ಬೀಗ್ರೆ, ನೀವ್ ಹೇಳಿದ್ದೆ ನನಗೆ ತುಂಬಾ ಸಂತೋಷ ಆಯ್ತು. ಇವಳು ಮಾಡಿದ ಕೆಲ್ಸಕ್ಕೆ ನನಗ್ ನಿಮ್ ಮುಂದೆ ನಿಲ್ಲೋಕೂ ಸಂಕಟ ಆಗ್ತಾ ಇದೆ. ನಾನು ಇನ್ನೊಂದ್ ದಿವಸ ಯಾವತ್ತಾದ್ರೂ ಬಂದು ಊಟ ಮಾಡ್ತೀನಿ. ಬರ್ತೀನಿ ಬಿಗ್ರೆ, ಬರ್ತೀನಿ ಅಳಿ. ಅಂದ್ರೆ ಸರಿಯತ್ತೆ. ಲಾವಣ್ಯ, ನೀನು ಊಟ ಮಾಡ್ತೀಯಾ? ಸರಿ ಮಾ, ಒಳಗೋಗು. ನಿತೀಶಾ, ಹೋಗಿ ಸಮಾಧಾನ ಮಾಡು. ಪರವಾಗಿಲ್ಲ, ಜಗಳಕ್ಕೆ ಬಂದಿದ್ದಾಳೆ ಅನ್ಕೊಂಡಿದ್ದೆ ಆ ಅಮ್ಮನ್ನ. ತನ್ನ ಮಗಳ ತಪ್ಪು ಒಪ್ಕೊಂಡು ಮನೇಲಿ ಬಿಟ್ಟು ಹೋದ್ಲಲ್ಲ, ಒಳ್ಳೆ ವಿಷಯನೆ. ಮತ್ತೆ ಮಗಳನ್ನ ಅಲ್ಲೇ ಇಟ್ಕೊಂಡ್ರೆ ಈ ಅಮ್ಮ ಊರ್ನವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಕ್ಕಾಗುತ್ತಾ?
ಅನುಕೂಲ ಇರೋ ಕಡೆನೆ ಮಗಳಿರೋದು ಒಳ್ಳೇದು ಅಂತ ಇಲ್ಲಿ ಬಂದು ಬಿಟ್ಟು ಹೋಗಿದ್ದಾಳೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಅವ್ರು ಸರಿಯಾಗಿ ಮಾತಾಡಿದ್ರಲ್ಲ. ಎಲ್ಲ ನಾಟಕ ಕಣ್ರಿ, ಅವಳೇನೇ ಮಾತಾಡಿದ್ರು ನಾನು ಅವಳನ್ನ ನಂಬೋದಿಲ್ಲ ರೀ. ನನಗೇನೋ ಅನ್ಸುತ್ತೆ ಅವಳು ಒಳಗೆ ಏನೋ ಲೆಕ್ಕಾಚಾರ ಹಾಕಿ ನಾಟಕ ಆಡ್ತಿದ್ದಾಳೆ ಅಂತ. ಯಾಕೆ ಈ ತರ ಸಂಶಯ ಪಡ್ತೀಯ ನೀನು ರೀ? ಹೆಡೆ ಎತ್ತಿದ ಹಾವು ಕಚ್ಚಲ್ಲ ಅಂದಕ್ಕೆ ಅದರಲ್ಲಿ ವಿಷ ಇಲ್ಲ ಅಂತ ಹೇಳಕ್ಕಾಗತ್ತಾ? ಮಗಳು ಇಲ್ಲಿರ್ಬೇಕು ಅನ್ನೋ ಕಾರಣಕ್ಕೆ ಅವಳು ನಾಟಕ ಆಡ್ಬಿಟ್ಟು ಹೋಗಿದ್ದಾಳೆ. ತಾಳಿ ಕಟ್ಟಿದ ತಪ್ಪಿಗೆ ನಾವು ಅವಳನ್ನ ಮನೆಯೊಳಗೆ ಸೇರಿಸ್ಕೊಂಡ್ವಿ. ಏನೇ ಆದ್ರೂ ರೀ, ಆ ಎಮ್ಮನೆ ಇನ್ನೊಂದ್ಸಲ ಮನೆಗೆ ಸೇರಿಸ್ಬಾರ್ದು, ಗೊತ್ತಾಯ್ತಾ? ನಮ್ಮ ಮನೆಗೂ ಒಳ್ಳೇದಲ್ಲ. ನೋಡಿ, ನಾನು ಹೇಳೋದು ಇಷ್ಟೇ, ಇನ್ ಮುಂದೆ ನನ್ನಿಂದ ಮಾತಾಡಕ್ಕಾಗಲ್ಲ, ತಿಳಿತಾ? ಸರಿ ಬಾ ಹೋಗೋಣ. ಪ್ರಭಾ ಬಾ. ಹಲೋ ಸರ್. ಏನು ಕಾಲೇಜಿಗೆ ಬಂದು ನೋಡದೆ ಇರೋ ಹಾಗೆ ಹೋಗ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಸುಚಿ ಹೇಳಿದಾಗೆ ಹುಡುಗಿಯರಿಗೆ ಡೌ ಹೊಡಿಯೋದಕ್ಕೆ ಬಂದ? ನೋ 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 ಸುಚಿ. ಏನಂದ್ರಿ? ಸುಚಿನಾ? ಓ ಸಾರಿ ಸಾರಿ ದೀಪ. ಗೊತ್ತಾಯ್ತು ಬಿಡಿ, ಚೆನ್ನಾಗೆ ಗೊತ್ತಾಯ್ತು. ನಿಮ್ಗೆ ಯಾವಾಗ್ಲೂ ನಿಮ್ ಗರ್ಲ್ ಫ್ರೆಂಡೇ ಯೋಚನೆ. ಈ ನ್ಯೂಸ್ ಚಾನೆಲ್ ತರ ಇಡೀ ತಿಂಗಳು ನೋದೀಪ. ಆ ಥರ ಏನೂ ಇಲ್ಲ, ನಾ ಕಾಲೇಜ್ ಬಂದಿದ್ದೆ ನಿಮ್ಮ ಟರ್ಮ್ ಫೀಸ್ನ ಕಟ್ಟ ಹೋಗೋಕೆ. ತಗೊಳ್ಳಿ, ಫೀಸ್ ಕಟ್ಟಾಗಿದೆ, ನಿಮಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಥ್ಯಾಂಕ್ ಯು. ಆಮೇಲೆ ದೀಪ, ಎಕ್ಸಾಮ್ ಹೇಗೆ ಬಿಡ್ರಿ? ಇಬ್ರು ಒಂದೊಂದು ಬ್ಯಾಕ್ ಪೇಪರ್ ಉಳ್ಕೊಳ್ಳೋ ಥರ ಚೆನ್ನಾಗಿ ಮಾಡಿದ್ದೀವಿ. ಸುಮ್ಮನಿರಿ ದೀಪ. ಅಲ್ಲ, ನೀವೇ ತಾನೇ ಹೇಳಿದ್ದು ಈ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾವಾಗ್ಲೂ ಒಂದೊಂದು ಬ್ಯಾಕ್ ಪೇಪರ್ ಇಟ್ಕೊಂಡಿರ್ತಾರೆ ಅಂತ. ಓಕೆ ದೀಪ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬಾಯ್ ತುಳಸಿ. ಬಾಯ್ ದೀಪ. ಹಲೋ ಪ್ರಭಾಕರ್, ಏನಾಯ್ತು ನಿಮ್ಗೆ? ಯಾಕೊಂಥರ ಇದ್ದೀರಾ? ನೋ ನೋ ನಥಿಂಗ್, ಐ ಆಮ್ ಆಲ್ ರೈಟ್. ಇಲ್ಲ, ನೀವು ಹಳೆ ಪ್ರಭಾಕರ್ ತರ ಇಲ್ಲ. ನಾನ್ ಸ್ಟಾಪ್ ತರ ನಿಲ್ಲಿಸದೆ ಮಾತಾಡ್ತಿದ್ದವರು, ಇವಾಗ ಒಂದೆರಡು ಮಾತು ಆಡದೆ ಹೋಗ್ತಾ ಇದ್ದೀರಾ. ಏನಾಯ್ತು ನಿಮ್ಗೆ? ನಿಮ್ಮಅಮ್ಮ ಏನಾದರೂ ಬೈದ್ರಾ? ಹೇಳಿ ಸರ್, ನಾನು ಯಾವತ್ತೂ ನಿಮ್ಮನ್ನ ಹೀಗೆ ನೋಡಿದ್ದೇ ಇಲ್ಲ. ಏನಾದರೂ ಪ್ರಾಬ್ಲಮ್ಮಾ? ಫ್ರೆಂಡ್ ಅನ್ನೋ ಸಲಹೆಯಿಂದ ಕೇಳ್ತಾ ಇದ್ದೀನಿ. ಅಲ್ಲ, ಪರ್ಸನಲ್ ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಅಯ್ಯೋ, ಹಾಗೇನೂ ಇಲ್ಲ. ಪರ್ಸನಲ್ ಪ್ರಾಬ್ಲಮ್ಮೇ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೇನೂ ಅಬ್ಜೆಕ್ಷನ್ ಇಲ್ಲ. ದೀಪಾ, ನಿಮಗೆ ಗೊತ್ತು ನಾನು ಸುಚಿನ್ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ದಿನಗಳಿಂದ ಅವಳ ನನ್ನ ಹತ್ರ ಮಾತೇ ಆಡ್ತಿಲ್ಲ ಗೊತ್ತಾ? ನೋ ಫೋನ್ ಕಾಲ್ಸ್, ನೋ ಚಾಟಿಂಗ್, ನೋ ಮೆಸೇಜಿಂಗ್, ನಥಿಂಗ್, ಯಾವುದೂ ಇಲ್ಲ. ನನ್ನ ಟೋಟಲ್ ಆಗಿ ಅವಾಯ್ಡ್ ಮಾಡ್ತಿದ್ದಲ್ಲ ಅವಳು. ಇದು ನಿಮ್ಮ ಪ್ರಾಬ್ಲಮ್ಮಾ? ಏನೇ ಆದರೂ ನೀವು ಮಾಡ್ತಾರ ಸ್ವಲ್ಪ ಓವರೇ. ಆ ಹುಡುಗಿಗೂ ಸ್ವಲ್ಪ ಓದೋದಕ್ಕೆ ಬಿಡಬೇಕು ತಾನೆ. ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ಸಾರಿ ದೀಪಾ, ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಅವಳು ಒಂದಿನ ನನ್ನ ಹತ್ರ ಮಾತಾಡಿಲ್ಲ ಅಂತಿಲ್ಲ, ಫೋನ್ ತಗೊಂಡ್ರೆ ಗಂಟೆ ಗಟ್ಟಲೆ ಮಾತಾಡ್ತಾಳೆ. ನಿನ್ನ ನೋಡದೆ ಇರೋಕ್ಕಾಗಲ್ಲ, ತಕ್ಷಣ ಓಡ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳೋಳು. ಪ್ರೀತಿ ಚಂದ ಅನ್ಕೊಂಡ್ರೆ ಪ್ರೀತಿಗೋಸ್ಕರ ಆ ತೊರೆಯೋದು ಅದಕ್ಕಿಂತ ಚಂದ. ನನ್ನ ನೋಡದೆ ಇರೋಕ್ಕಾಗ್ತಿಲ್ಲ ಅಂತ ಅತ್ತು, ಈಗ ನನ್ನ ಜೊತೆ ಮಾತಾಡದೆ ಅದು ಹೇಗಿದೆಯೋ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ ಬೇಜಾರು ನನಗೆ ಅರ್ಥ ಆಗುತ್ತೆ. ಆದ್ರೂ ಓದೋ ಹುಡುಗಿನ ನೀವು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಆದ್ರೆ ಸುಚಿ ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಡೈಲಿ ಚಾಟ್ ಮಾಡದೆ ಮಲ್ಗಕ್ಕೆ ಹೋಗ್ತಿರ್ಲಿಲ್ಲ ಅವಳು. ಬೆಳಗ್ಗೆಯಿಂದ ಗಂಟೆಗೊಮ್ಮೆ ಮೆಸೇಜ್ ಮಾಡ್ತಾ ಇದ್ಲು. ಹಾಗೆಲ್ಲ ಇದು ಸುಚಿ ನನ್ನ ಹೀಗೆ ಅವಾಯ್ಡ್ ಮಾಡ್ತಿದ್ದಾಳೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ದೀಪಾ. ಅವರು ಓದೋ ಮೂಡಲ್ಲಿ ಇರ್ತಾರಲ್ವಾ? ಹೇಗ್ ದೀಪಾ, ಒಂದು 10 ಮಿನಿಟ್ಸ್ ಕೂಡ ಮಾತಾಡಕ್ಕಾಗಲ್ವಾ? ಎರಡು ದಿನದಿಂದ ಟ್ರೈ ಮಾಡ್ತಾನೆ ಇದ್ದೀನಿ,
ನನ್ನ ಫೋನಿಂದ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ, ಅದೇ ಬೇರೆ ನಂಬರಿಂದ ಮಾಡಿದ್ರೆ ಎತ್ತಾಳೆ, ಎರಡು ಮಾತು ಮಾತಾಡಿ ಬಾಯಿ ಅಂತ ಕಟ್ ಮಾಡಿಬಿಡ್ತಾಳೆ. ಅವಳು ತುಂಬ ಬದಲಾಗ್ಬಿಡ್ತಾಳೆ ದೀಪ. ಐ ಥಿಂಕ್ ಅವಳನ್ನ ಅವಾಯ್ಡ್ ಮಾಡ್ತಿರೋದು ಓದೋದಕ್ಕಲ್ಲ, ನಾನು ಮರ್ಯಾದೆ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ಚೇಚೆ, ಯಾಕೆ ಹಾಗೆ ಅನ್ಕೋತೀರಾ? ಬೇರೆ ಏನಂತ ಅನ್ಕೊಳ್ಳಿ ದೀಪ. ನೀವೇ ಹೇಳಿ ತುಳಸಿ, ನಿನ್ನೆ ಅವಳಿಗೆ ಫೋನ್ ಮಾಡಿದ್ದೆ, ಒನ್ ಅವರಿಂದ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾಳೆ ಅವಳು, ಮಾತಾಡಿ ಮುಗಿದ್ಮೇಲೆ ಫೋನ್ ಮಾಡ್ಬೇಕಲ್ವಾ? ಬಟ್ ಫೋನೇ ಮಾಡಲಿಲ್ಲ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಈ ನಿಮಿಷದವರೆಗೂ ಸ್ವಿಚ್ ಆಫ್ ಆಗೇ ಇದೆ. ಹೇಳಿ ತುಳಸಿ, ಇವೆಲ್ಲ ನೋಡಿದ್ರೆ ಏನನ್ಸತ್ ನಿಮಗೆ? ಸಾರಿ ಪ್ರಭಾ, ನಿಜವಾಗ್ಲೂ ನನ್ನ ಕೇಳ್ತಿದ್ರೆ ನನ್ಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅವಳು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ರಭಾ, ಸುಚಿ ಪ್ಯಾರೆಂಟ್ಸ್ ಇಲ್ಲೇ ತಾನೇ ಇರೋದು, ನೀವೇ ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿ ನೋಡಿ. ಸಾರಿ, ಅವ್ರ ಪ್ಯಾರೆಂಟ್ಸ್ಗೆ ನಿಮ್ಮ ವಿಷಯ ಗೊತ್ತಿಲ್ಲ ತಾನೇ? ಯಾಕೆ, ಯಾಕೆ ಗೊತ್ತಿಲ್ಲ? ಚೆನ್ನಾಗೇ ಗೊತ್ತಿದೆ ಅವ್ರಿಗೆ. ನಾನು ಸುಚಿನ ಲವ್ ಮಾಡ್ತಿರೋದು ಗೊತ್ತು, ನಾನು ಅವಳ ಅಪ್ಲೋಡ್ ಕಳಿಸಿ ಓದಿಸ್ತಿರೋದು ಗೊತ್ತು ಅವ್ರಿಗೆ. ಗೊತ್ತಿದ್ಯಾ? ಎಸ್, ಅವ್ರ ಪರ್ಮಿಷನ್ ಇಲ್ಲದೆ ಹೇಗೆ ಓದಿಸ್ತೀನಿ? ಓದ್ ಮುಗಿದ್ ಕೂಡಲೇ ಮದುವೆ ಮಾಡಿಸ್ತೀನಿ, ಅಷ್ಟರಲ್ಲಿ ನಿಮ್ಮನೆ ಪರ್ಮಿಷನ್ ಕೇಳಿ ಅಂತ ಅವರೇ ಹೇಳಿದ್ರು. ಮತ್ತಿನ್ನೇನು, ಸೀದಾ ಅವ್ರ ಮನೆಗೆ ಹೋಗಿ ಸುಚಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ನೇರವಾಗಿ ಕೇಳಿ. ಹೌದು ಪ್ರಭಾ, ಇಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋರ್ ನಡುವೆ ಸಮಸ್ಯೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸುಚಿ ಪೇರೆಂಟ್ಸ್ ಹತ್ರ ಮಾತಾಡ್ ನೋಡಿ, ಖಂಡಿತ ನಿಮ್ಮ ಅನುಮಾನ ಕ್ಲಿಯರ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಅವ್ರನ್ನ ನೋಡಕ್ ಹೋದ್ಮೇಲೆ ನನಗೆ ಅನುಮಾನ ಜಾಸ್ತಿ ಆಯ್ತು. ನಿಜ ಸಿಸ್ಟರ್, ವಿತೌಟ್ ಇನ್ಫಾರ್ಮೇಶನ್ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಖಾಲಿ ಮಾಡಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಏನೂ ಗೊತ್ತಿಲ್ಲ. ಹತ್ರದ ಮನೆಯವ್ರಿಗೂ ಏನು ಹೇಳಿ ಹೋಗಿಲ್ಲ, ಫೋನ್ ನಂಬರ್ ಕೂಡ ಬದಲಾಯಿಸ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಏನನ್ಸತ್ತೆ ಹೇಳಿ? ನನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಒಂದು ಮಾತಂತೂ ನಿಜ, ಸುಚಿ ನಿಮ್ಮನ್ನಂತೂ ಮರ್ತಿರಲ್ಲ. ಯಾಕೆಂದ್ರೆ ನೀವು ಅವಳಿಗಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ನೀವು ಮಾಡಿರೋ ಸಹಾಯನ ಅವಳು ನೆನಪಿಸ್ಕೊಂಡ್ರೆ ಖಂಡಿತ ಅವಳು ನಿಮ್ಮನ್ನು ಮರೆಯೋದಿಲ್ಲ. ಅದೇ ನಂಬಿಕೆಲಿ ನಾನು ಇದ್ದೀನಿ ದೀಪ. ಅವಳು ಇಲ್ಲದ ಬದುಕನ್ನು ನಾನು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅವಳೇನಾದರೂ ನನ್ನ ಮರ್ತುಬಿಟ್ರೆ ಆಮೇಲೆ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಐ ಆಮ್ ಸಾರಿ ದೀಪ, ನೀವು ಖುಷಿಯಾಗಿ ಮನೆಗೆ ಹೋಗಬೇಕಾದ್ರೆ ನಾನು ಏನೇನೋ ಮಾತಾಡಿ ನಿಮಗೆ ಫೀಲ್ ಮಾಡಿಸ್ಬಿಟ್ಟೆ. ಇಟ್ಸ್ ಆಲ್ ರೈಟ್, ನೀವು ಹೇಳೋ ಹಾಗೆ ಒಳ್ಳೇದೇ ಆಗಲಿ ಅಂತ ನಾನು ನಂಬ್ತೀನಿ. ಬರ್ತೀನಿ ಸಿಸ್ಟರ್. ಬಾಯ್ ದೀಪ. ಬಾಯ್. ಪ್ರಭಾ ಪಾಪ ಕಣೆ, ಯಾವಾಗಲೂ ಜಾಲಿಯಾಗಿ ಸ್ಪೋರ್ಟಿಯಾಗಿರ್ತಿದ್ರು, ಇವತ್ತು ನೋಡು ಎಷ್ಟೊಂದು ಫೀಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಸುಚಿ ಯಾಕೆ ಹೀಗೆ ಮಾಡ್ತಿದ್ದಾಳು ಲೂಸ್ ಥರ? ದೀಪ, ಅವಸರಪಟ್ಟು ಸುಮ್ಮನೆ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಪಾಪ ಅಲ್ಲ ಅವಳಿಗೆ ಏನು ಸಮಸ್ಯೆ ಇದೆಯೋ ಏನೋ, ಆದರೂ ಇವ್ರ ಮನಸ್ಸು ಮಗುವಿನ ಥರ. ಸುಚಿನೂ ಪ್ರಭಾನೂ ಯಾವತ್ತೂ ಬೇರೆ ಆಗಬಾರ್ದು, ಅದೇ ನನ್ನ ಆಸೆ. ಖಂಡಿತ ಹಾಗೆ ನಡಿಬೇಕು ಕಣೆ. ಖಂಡಿತ ನಡೆಯುತ್ತೆ, ಬಾ ಹೋಗೋಣ. ಹ್ಮ್. ಇಷ್ಟೊತ್ತಾದ್ರೆ ಇನ್ನು ಯಾರು ಬಂದಿಲ್ವಲ್ಲ. ಸರಿ, ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಇಲ್ಲಿ ಹೊಸದಾಗಿ. ಗೊತ್ತು, ನಿಮ್ಮ ಹೆಸರು ರಂಜಿತ್ ಅಂತ. ನೀವು ಮೊದಲು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ, ಇವತ್ತು ಇಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ? ಏನೋ ಉತ್ಸಾಹದಲ್ಲಿ ಅರ್ಧ ಗಂಟೆ ಬೇಗ ಬಂದು ಕಾಯ್ತಾ ಇದ್ದೀರಾ. ಕ್ಷಮಿಸ್ಬೇಕು ಸರ್, ನೀವಿಲ್ಲಿ ಅಕೌಂಟ್ ಇಡು ಅಂತ ಅನ್ಕೋತೀನಿ. ಹೆಸರು ಶಂಕರ್ ನಾರಾಯಣ, ನಿಮಗೆ ತುಂಬ ವರ್ಷ ಸರ್ವಿಸ್ ಆಗಿದೆ. ಯಾವತ್ತು 9:30 ಬರ್ತೀರಾ ಅಂತ ಹೇಳ್ತಿದ್ರು, ಆದರೆ ಇವತ್ತು ಅರ್ಧ ಗಂಟೆ ಲೇಟು. ಸೈಕಲ್ ಪಂಚರ್ ಆಗಿದೆ ಅಂತ ಅನ್ಕೋತೀನಿ. ಹ್ಞೂ ಹ್ಞೂ. ಸಾರಿ ಸರ್,
ನಾನೇನಾರು ತಪ್ಪಾಗಿ ಮಾತಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಾನು ನಿರೀಕ್ಷೆ ಮಾಡೋದಕ್ಕಿಂತ ನೀವು ಹೆಚ್ಚು ಬುದ್ಧಿವಂತರಿದ್ದೀರಿ. ಬನ್ನಿ ಬನ್ನಿ. ಒಂದು ನಿಮಿಷ ಸರ್. ಬಾಪ ರಂಜಿತ್, ಇದೇ ನಿನ್ನ ಸೀಟು. ನೋಡಪ್ಪ, ನಿನ್ನ ಹಾಗೆ ನಾನು ಬಿ ಎ ಬಿ ಕಾಮ್ ಎಲ್ಲ ಓದಿಲ್ಲ, ಎಲ್ಲ ಅನುಭವ ಅಷ್ಟೇನೆ. ಓದಿರೋರು ಯಾರಾದರೂ ಹುಡುಗ ಬೇಕು ಅಂತ ನಮ್ಮ ಯಜಮಾನ್ ಹತ್ರ ಹೇಳಿದ್ದೆ, ಅವ್ರು ನಿನ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಅಲ್ಲ ಯಾಕಪ್ಪ, ಬೆಳಿಗ್ಗೆಯಿಂದ ನಾನೇನು ತಿಂದಿಲ್ಲ, ತಿಂಡಿ ತಿನ್ಕೊಂಡು ಬರ್ತೀನಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರಪ್ಪ, ಬನ್ನಿ ಸರ್, ಕೂತ್ಕೊಳ್ಳಿ. ನನ್ನ ಎಲ್ರು ಧರ್ಮರಾಜ್ ಅಂತಾರೆ, ನನ್ನ ಎಲ್ರು ಚಿಕ್ಕದಾಗಿ ಧರ್ಮ ಅಂತ ಕರೀತಾರೆ. ಹೇಳಿ ಸರ್, ಏನಾಗಬೇಕಾಗಿತ್ತು? ಇಲ್ಲಿ ಲೋನ್ ತಗೊಳೋಣ ಅಂತ ಬಂದೆ, ಆದ್ರೆ ನೀವಿಲ್ಲಿ ಕಡಿಮೆ ಬಡ್ಡಿಲಿ ಡಿಲೇ ಮಾಡದೆ ಲೋನ್ ಕೊಡ್ತೀರಾ ಅಂತ ಇವನು ಹೇಳ್ದ. ಹೊಸ್ದಾಗಿ ಎರಡು ಬೊಕ್ಲೈನ್ ತಗೊಳ್ಳೋಣ ಅಂತ ಆಸೆ ಆಗ್ತಿದೆ. ಸರಿ ಸರ್, ಬ್ಯಾಂಕ್ ಸ್ಟೇಟ್ಮೆಂಟು, ಚೆಕ್ ಲೀಫು, ಆಮೇಲೆ ಡಾಕ್ಯುಮೆಂಟ್ಸು, ಐ ಟಿ ಪೇಪರ್ಸು, ಇದೆಲ್ಲ ತಗೊಂಬಂದಿದ್ದೀರಾ? ರಾಜು ಕೊಡು. ತಗೊಳ್ಳಿ ಸರ್. ತಮ್ಮ, ಬೊಕ್ಲೈನ್ ತಗೊಳ್ಳೋದು ಬಿಸ್ನೆಸ್ಸೇ ಆದರೂ ನಾನು ಅದನ್ನು ಬಿಸ್ನೆಸ್ ಅಂತ ಅನ್ಕೊಳ್ಳೋದಿಲ್ಲ. ಬದುಕಿರೋವರೆಗೂ ನಾಲ್ಕು ಜನಕ್ಕೆ ಉಪಕಾರಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೋಡು, ನನಗೆ ರಿಯಲ್ ಎಸ್ಟೇಟ್ನಲ್ಲಿ ಒಳ್ಳೆ ಹೆಸರಿದೆ, ಇದ್ರೂ ನಾನು ಅದನ್ನೆಲ್ಲ ಹೊರಗೆ ತೋರಿಸ್ಕೊಳ್ಳಲ್ಲ. ಸರ್, ನನಗೆ ಗೊತ್ತಿರೋ ವ್ಯಾಪಾರಸ್ಥರಲ್ಲಿ ಗ್ರಾಹಕರೇ ದೇವರು ಅಂತ ಹೇಳೋದು ತುಂಬ ಜಾಸ್ತಿ, ಆದರೆ ನೀವು ತುಂಬ ಬೇರೆ ಥರನೇ ಇದ್ದೀರಲ್ಲ ಸರ್. ನಾನು ಸತ್ಯನೇ ಹೇಳ್ತಿದ್ದೀನಿ ತಮ್ಮ, ನನ್ನನ್ನು ನಂಬಿಕೊಂಡು ತುಂಬ ಕುಟುಂಬಗಳಿವೆ, ಅವರೆಲ್ಲ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೇನೆ ನಾನು ಈ ಬಿಸ್ನೆಸ್ಸಲ್ಲಿ ತಲೆ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ಊರೇ ನನ್ನ ಮನೆ, ಜನಗಳೇ ನನ್ನ ಮಕ್ಕಳು ಅಂತ ಸಮಾಜ ಸೇವೆ ಮಾಡೋಕೆ ಕೊಟ್ಬಿಡ್ತಿದ್ದೆ. ನೀನೇ ಹೇಳುತ್ತಮ್ಮ, ಹಣನೇ ಮುಖ್ಯ ಅನ್ನೋದಾಗಿದ್ದರೆ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡೋಕ್ಕಾಗ್ತಿತ್ತ? ಹಣ ಕಂಡುಹಿಡಿಯೋ ಮೊದಲೇ ಆ ದೇವರು ಮನುಷ್ಯನೆಲ್ಲ ಸೃಷ್ಟಿ ಮಾಡ್ದ. ಇದು ಜನಗಳಿಗೆ ಅರ್ಥ ಆಗ್ತಿಲ್ವೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸರ್, ನೀವು ಮಾತಾಡ್ತಾ ಇರೋದನ್ನ ಕೇಳಿದ್ರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಹಣನೇ ಮುಖ್ಯ ಅಲ್ಲ, ಮನುಷ್ಯನಿಗೆ ಸಹಾಯ ಮಾಡೋದೇ ಮುಖ್ಯ ಅಂತ ಹೇಳ್ತಿದ್ದೀರಲ್ಲ, ಈಗಿನ ಕಾಲದಲ್ಲಿ ಇದೆಲ್ಲ ಯಾರು ಸರ್ ಹೇಳ್ತಾರೆ? ನಾನು ಹೇಳ್ತೀನಿ ತಮ್ಮ, ನಾನು ಹೇಳ್ತೀನಿ. ನೋಡು, ನಾನು ದುಡ್ಡು ನಂಬೋನಲ್ಲ, ಆ ದೇವರನ್ನ, ಆ ದೇವರು ಸೃಷ್ಟಿ ಮಾಡಿರೋ ಈ ಮಣ್ಣನ್ನ, ಈ ಮಣ್ಣಲ್ಲಿರೋ ಮನುಷ್ಯನ ನಾನು ಸತ್ಯವಾಗಿ ನಂಬ್ತೀನಿ. ತಮ್ಮ, ನನ್ನ ಬಗ್ಗೆ ನಿನಗೆ ಗೊತ್ತಾಗಬೇಕಾದ್ರೆ ನನ್ನ ಈ ವಿಸಿಟಿಂಗ್ ಕಾರ್ಡ್ನ ನೋಡು, ಈ ಧರ್ಮ ಯಾರು ಅಂತ ನಿನಗೆ ಗೊತ್ತಾಗತ್ತೆ. ತಗೋ. ಧರ್ಮರಾಜ್ ಸಮಾಜ ಸೇವಕರು, ಧರ್ಮರಾಜ್ ಬಿಲ್ಡಿಂಗ್ ಪ್ರಮೋಟರ್. ಧರ್ಮರಾಜ್ ಚಾರಿಟೇಬಲ್ ಟ್ರಸ್ಟ್ ಸಂಚಾಲಕ. ಶ್ರೀನಿಧಿ ರಕ್ತದಾನ ಸಂಘದ ನಿರಂತರ ದಾನಶೂರರು. ಜೈ ಭಾರತ್ ಮಾತಾ. ಕಾನೂನು ನಮ್ಮದು, ಕನ್ನಡ ನಮ್ಮದು, ರಕ್ಷಣಾ ಪಡೆಯ ಕಾವಲುಗಾರರು. ನನ್ನ ದೇಶ ನನ್ನ ಜನ ಸಂಘದ ಗೌರವಾಧ್ಯಕ್ಷರು. ಓಹೋ, ಬಡ ಜನರ, ದೀನ ದಲಿತರ ಆಶ್ರಯದಾತರು, ಬೆಂಕಿಯಂತೆ ಹೋರಾಟಗಾರರು, ಸಮಾಜ ಸೇವಕರು. ಏನ್ ಸರ್ ಇದು, ಇಷ್ಟೇನಾ, ಇನ್ನು ಮತ್ತೆ ಏನಾರು ಇದೆಯಾ? ನಾನು ಹೇಳಿದ್ನಲ್ಲ ತಮ್ಮ,
ಮನೆ ಕಟ್ಟಿ ಚಂದ ನೋಡೋದಕ್ಕಿಂತ ನಾಡನ್ನ ಕಟ್ಟಿ ಚಂದ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ನೋಡು, ಅದರ ಚಿಕ್ಕ ಬರಹನೇ ಇದು. ಸರ್, ನಿಮ್ಮ ನೋಡ್ತಾ ಇದ್ರೆ ನನಗೆ ತುಂಬಾ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ನೀವು ಎಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಸರ್, ನೀವು ತುಂಬಾ ಗ್ರೇಟ್ ಸರ್. ನೋಡು ತಮ್ಮ, ದೇವರು ನಮಗೆ ಎರಡು ಕಣ್ಣು, ಎರಡು ಕಿವಿ, ಎರಡು ಕಾಲು, ಎರಡು ಕೈ ಯಾಕಪ್ಪ ಕೊಡಿದಾನೆ? ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ಮುಂದೆ ಹೋಗಿ, ಕೈಯಿಂದ ದಾನ ಮಾಡು ಅಂತ. ಅದನ್ನೇ ನಾನು ಮಾಡ್ತಾ ಇದ್ದೀನಪ್ಪ. ಸರ್, ಎಕ್ಸಲೆಂಟ್ ಆಗಿ ಮಾತಾಡ್ತಾ ಇದ್ದೀರಾ ಸರ್. ಏನಪ್ಪ ನೀನ್ ಮಾತಾಡೋದ್ ನೋಡಿದ್ರೆ ನನಗೆ ಸಂಕೋಚ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆಯಪ್ಪ. ಅದೇ ತರ ಲೋನ್ಗೆ ಏರ್ಪಾಟ್ ಮಾಡಿಬಿಟ್ರೆ ಇನ್ನೂ ಸಂತೋಷ ಆಗ್ಬಿಡುತ್ತೆ. ಒಂದ್ ನಿಮಿಷ ಸರ್.